ಕೂದಲನ್ನು ಕೇರ್ ಮಾಡಬೇಕು ಡಾಕ್ಟ್ರೆ, ಇಲ್ದಿರೋದನ್ನ ಹೋಗಿ ಕೇಳಿ. ಇವತ್ತು ಬ್ಲೂ ಬಟ್ಟೆ, ಬ್ಲೂ ಡೈ, ಎಲ್ಲೋ ಬಟ್ಟೆ, ಎಲ್ಲೋ ಡೈ ಹಚ್ಚಿದ್ದೀನಿ ಸರ್. ಅವ್ರ ಅಡಿಯಿಂದ ಮುಡಿಯವರು ಒಂದು ಸ್ಕ್ಯಾನಿಂಗ್ ಕಣ್ಣಲ್ಲಿ ಮಾಡಿ. ತಾಯಿ ಹಾಲು ನಿಮಗೆ ಎಷ್ಟು ಪೌಷ್ಟಿಕ ಅಂಶಗಳನ್ನು ಶರೀರಕ್ಕೆ ಕೊಡುತ್ತೋ, ಯಾವಾಗ ಡಿಟರ್ಜೆಂಟ್ ಬೇಸ್ ಶ್ಯಾಂಪು ಹಾಕ್ತೀರಾ ರೂಟ್ಸ್ ಕಿತ್ಕೊಂಡ್ಬಂದು, ಅಷ್ಟು ಚೆನ್ನಾಗಿ ಕೇಶ ರಾಶಿಯನ್ನ ಇಟ್ಕೊಂಡಿದ್ಲು. ಮಾನಸಿಕವಾಗಿ ಸ್ವಲ್ಪ ಫೀಲಿಂಗ್ ಲೋ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳ್ತೀವಲ್ಲ, ಪುಟ್ಟ ಪುಟ್ಟ ಹಲ್ಲ ಬಾಚಿದ್ದನ್ನೇ ಬಾಚಿದ್ದು, ಮೇಲ್ ಮೇಲ್ ಬಾಚೋದು, ನಾನೇನಪ್ಪ ತಪ್ಪು ಮಾಡಿದೆ ಅಣ್ಣ, ನನ್ ಯಾಕಪ್ಪ ಕೂದಲು ಕೊಟ್ಟಿಲ್ಲ ಅಂತಕ್ಕಂಥ ಎಲ್ಲೋ ಒಂದು ಒಗ್ಗರ್ ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ತಲೆ ಸ್ನಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ರೂಟ್ಸ್ ಅನ್ನ ಕಿತ್ತೋಗುತ್ತೆ, ಸುಟ್ಟೋಗುತ್ತೆ. ಬಂಧುಗಳೇ, ಯಾವ್ದ್ರ ಬಗ್ಗೆ ಇವತ್ತು ಮಾತಾಡ್ತೀವಿ ಅಂತ ಅನ್ಕೊಂಡ್ರ, ಹೇರ್ ಕೇರ್. ಕೂದಲನ್ನು ಕೇರ್ ಮಾಡ್ಬೇಕ ಡಾಕ್ಟ್ರೆ, ಖಾಲಿ ಸೆಟ್ಟಲ್ಲಿ ಮರ ಬೆಳ್ಕೊಳ್ಳುತ್ತಲ್ಲ, ಹಂಗೆ ಅದು ಬೆಳ್ಕೊಳ್ಳೋದು ಬಿಡಿ. ಇಲ್ದಿರೋರನ್ನ ಹೋಗಿ ಕೇಳಿ ಹೆಂಗಪ್ಪ ಕೂದಲು ಬೆಳೆಸೋದು ಅಂತ ಹೇಳ್ತಾರೆ. ಇರೋರನ್ನ ಹೋಗಿ ಕೇಳಿ, ಅದ್ರ ಬಗ್ಗೆ ವ್ಯಾಲ್ಯೂನೇ ಇರಲ್ಲ. ಸರ್ ಇವತ್ತು ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಲ್ಲ ಸರ್ ನಾನು, ಅದಕ್ಕೆ ಬ್ಲೂ ಕಲರ್ ಡೈ ಮಾಡ್ಕೊಂಬಿಟ್ಟೆ. ಸರ್ ಇವತ್ತು ಯೆಲ್ಲೋ ಕಲರ್ ಟಾಪ್ ಹಾಕ್ಕೊಂಡಿದ್ದಲ್ಲ, ಕಾಲೇಜಲ್ಲಿ ಫೆಸ್ಟ್ ಇತ್ತು, ಅದಕ್ಕೆ ಯೆಲ್ಲೋ ಕಲರ್ ಡೈ ಮಾಡ್ಕೊಂಬಿಟ್ಟಿದ್ದೀನಿ ಸರ್. ಒಂದು ಕಾಲದಲ್ಲಿ ಹೇರ್ ಡೈ ಅಂದರೆ ವಯಸ್ಸನ್ನು ಮರೆಮಾಚಬೇಕು ಅಂತ ಏಕಮೇವ ಅದ್ವಿತೀಯ ಕಾರಣ ಹೇರ್ ಡೈ ಮಾಡೋರು, ಅದು ಕಪ್ಪು ಬಣ್ಣ ನೆರೆತ ಕೂದಲು, ಪ್ರಿಮೇಚೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಏನು ಕರಿತೀವಿ, ಅದನ್ನು ಮುಚ್ಚಾಕಬೇಕು ಅಂತ ಏನೋ ಹೇರ್ ಡೈ ಮೆತ್ಕೊಳ್ಳೋರು. ಇವತ್ತು ಬ್ಲೂ ಬಟ್ಟೆ, ಬ್ಲೂ ಡೈ, ಎಲ್ಲೋ ಬಟ್ಟೆ, ಎಲ್ಲೋ ಡೈ. ಎಣ್ಣೆ ಸ್ವಲ್ಪ ಕೇರಳ ಕಡೆ, ಮಲಬಾರ್ ಕಡೆ, ಕರಾವಳಿ ಕಡೆ, ಕಾಸರಗೋಡು ಕಡೆ, ಮಂಗಳೂರು ಕಡೆ, ಎಲ್ಲಿ ತೆಂಗಿನ ಮರಗಳು ತುಂಬ ಹೇರಳವಾಗಿ ಬೆಳೆಯುತ್ತೋ ಅಲ್ಲಿ ಏನಿದೆ, ಇನ್ನು ಡಾಕ್ಟ್ರಿಗೆ ಏನು ಬೇಡ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅವರ ಅಡಿಯಿಂದ ಮುಡಿಯೋರ್ಗೂ ಒಂದು ಸ್ಕ್ಯಾನಿಂಗ್ ಕಣ್ಣಲ್ಲಿ ಮಾಡಿ, ಅದಕ್ಕೆ ಯಾವ ಮಿಷಿನೂ ಬೇಡ. ಹೆಂಗಿದೆ ಹೇರ್ ಫಾಲೋ ಅಂತ ಕೇಳಿ, ಹೆಂಗಿದೆ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಕೇಳಿ. ಅವ್ರಿಗೆ ಯಾ ಸೋರಿಯಾಸಿಸ್ಸು, ಎಕ್ಸಿಮಾ, ಹೇರ್ ಫಾಲೋ, ಡ್ಯಾಂಡ್ರಫು, ಬಾಲ್ನೆಸ್ಸು, ಸರ್ವೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಲ್ಲ. 20 ವರ್ಷಕ್ಕಿಂತ ಅಧಿಕವಾಗಿ ನಾನು ನನ್ನ ವೃತ್ತಿಪರ ಜೀವನವನ್ನು ನಡೆಸ್ತಾ ಇದ್ದೀನಿ. ಈ ತೆಂಗಿನ ಕಾಯಿನ ಸಮೀಪ ಸಹವರ್ತಿಗಳು ಅದನ್ನು ಅನುಚಾನವಾಗಿ ಬಳಸ್ತಾ ಇರತಕ್ಕಂಥ ಒಂದು ವರ್ಗ ಏನಿದೆಯಲ್ಲ, ಈ ಕೇರಳ ಬೆಲ್ಟು, ಮಂಗಳೂರು ಬೆಲ್ಟು, ಕರಾವಳಿ ಬೆಲ್ಟು, ಕೋಸ್ಟಲ್ ಬೆಲ್ಟು, ಉಡುಪಿ, ಕುಂದಾಪುರ, ಕಾರ್ಕಳ, ಇಲ್ಲೆಲ್ಲ ನೀವು ಹೋಗಿ ನೋಡ್ತಾರೆ, ಎಲ್ಲಿ ಕೊಬ್ಬರಿ ಎಣ್ಣೆಯನ್ನು ಆಭ್ಯಂತರಿಕವಾಗಿ ಹೊಟ್ಟೆಗೂ ಚೆನ್ನಾಗಿ ಉಪಯೋಗಿಸ್ತಾರೆ, ಎಲ್ಲಿ ಕೊಬ್ಬರಿ ಎಣ್ಣೆಯನ್ನು ಕೂದಲಿಗೂ ಹಚ್ತಾರೆ, ಎಲ್ಲಿ ಕೊಬ್ಬರಿ ಎಣ್ಣೆ ಮೈಗೆಲ್ಲ ಹಚ್ತಾರೆ, ಈ ಥರ ಸಮಸ್ಯೆಗಳು ಬರೋದೇ ಇಲ್ಲ. ಇಷ್ಟು ಯಾಕ್ರಿ ನಿಮ್ಗೆ ಆರ್ಥರೈಟಿಸ್ ಬರೋಲ್ಲ? ಇಷ್ಟು ನಿಮ್ಮ ಮುಂದುವರೆದ ಭಾಗ ಏನು ಹೇಳ್ಬೇಕು ಗೊತ್ತಾ, ತಾಯಿ ಹಾಲಿಗಷ್ಟು ಶ್ರೇಷ್ಠವಾದಂತಹ ದ್ರವ್ಯ ಬೇರೆ ಯಾವ್ದಾದ್ರು ಇದೆಯಾ ಅಂದರೆ ಪರಿಶುದ್ಧವಂಥ ಕೊಬ್ಬರಿ ಎಣ್ಣೆ. ಜೀವ ಹೋಗ್ತಾ ಇದೆ, ನರಿಶ್ಮೆಂಟ್ ಇಲ್ಲ, ಅಂಡರ್ ನರಿಶ್ಮೆಂಟ್ ಅನ್ನೋ ಅಂದರೆ ಪರಿಶುದ್ಧವಂತಹ ಕೊಬ್ಬರಿ ಎಣ್ಣೆಯನ್ನು ಸುಮಾರು ಮುಕ್ಕಾಲಿಂದ ಒಂದು ಚಮಚ ಖಾಲಿ ಹೊಟ್ಟೆಲಿ ನೀವು ಸೇವನೆ ಮಾಡಿಬಿಟ್ರೆ ತಾಯಿ ಹಾಲು ನಿಮ್ಗೆ ಎಷ್ಟು ಪೌಷ್ಟಿಕ ಅಂಶಗಳನ್ನು ಶರೀರಕ್ಕೆ ಕೊಡುತ್ತೋ ಅಷ್ಟೇ ಪೌಷ್ಟಿಕ ಅಂಶಗಳನ್ನು ಆ ತಾಯಿಯ ಎದೆ ಹಾಕೊಳ್ಳೋಷ್ಟು ಒಂದು ಚಮಚ ಅಥವಾ ಮುಕ್ಕಾಲು ಚಮಚದಷ್ಟು ಪರಿಶುದ್ಧವಂಥ ಕೊಬ್ಬರಿ ಎಣ್ಣೆ ತಿನ್ಬಿಡ್ತೀವಿ, ಕೊಟ್ಬಿಡುತ್ತೆ. ಕೊಬ್ಬರಿ ಎಣ್ಣೆ ನಿಮ್ಗೆ ಅಷ್ಟು ಮೈಕ್ರೋ ಮತ್ತು ಮ್ಯಾಕ್ರೋ ರಿಕ್ವೈರ್ಮೆಂಟ್ಸ್ ಆಫ್ ದ ಬಾಡಿಯನ್ನು ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ತಲೆಗೆ ಎಣ್ಣೆ ಹಚ್ಚಿರಪ್ಪ ಅಂದರೆ ಸರ್ ಹಬ್ಬ ಯಾವುದು ಹತ್ರನೇ ಬಂದಿಲ್ಲ, ದಸರಾ, ದೀಪಾವಳಿ, ಯುಗಾದಿ ಏನೋ ಬರಬೇಕಲ್ವ ಸರ್, ಆವಾಗ ತಾನೇ ನಾವು ಎಣ್ಣೆ ಹಚ್ಚಿಸ್ಕೊಳ್ಳೋದು, ಅಭ್ಯಂಗ ಸ್ನಾನ, ಮೈಗೆಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದು, ತಲೆಗೆ ಎಣ್ಣೆ ಹಚ್ಕೊಳ್ಳಿ. ಇಲ್ಲ ತಲೆಗೆ ಎಣ್ಣೆ ಹಚ್ಚಿರಪ್ಪ, ಹಚ್ಚಿದ್ದೀನಿ ಸರ್, ನೆಕ್ಸ್ಟು 3 ನಿಮಿಷ ಶ್ಯಾಂಪೂಲ್ ವಾಶ್ ಮಾಡಬೇಕು, ತಲೆಗೆ ಎಣ್ಣೆ ಹಚ್ಚಾಯಿತು, ಜಿನಿಗಿ ಜಿನಿಗಿ ಸೋರಬೇಕು, ಸ್ಕ್ಯಾಲ್ಪ್ಗೆ ನರಿಶ್ಮೆಂಟ್ ಕೊಡಬೇಕು, ಚೆನ್ನಾಗಿ ಮಾವಿನ ಮರ ಬೆಳೆಸಿದ್ದೀನಿ ಸರ್, ಗೊಬ್ಬರ ಮಾತ್ರ ಹಾಕಲ್ಲ, ನೀರು ಮಳೆ ಬಂದಾಗ ಬರುತ್ತಲ್ಲ ಸರ್, ಅಂದರೆ ಮಾವಿನ ಹಣ್ಣು ಮಾತ್ರ ರುಚಿಯಾಗಿ ಬರಬೇಕು, ರಸವತ್ತಾಗಿರಬೇಕು, ಜಾಸ್ತಿ ಈಳ್ ಬರಬೇಕು ಅನ್ನೋ ಆಸೆ ಪಡಬೇಡಿ. ಅದಕ್ಕೆ ನೀವೇನು ಕೇರು ಕಾಳಜಿ ಮಾಡ್ತೀರಾ ಅಷ್ಟು ಮಾಡಿದ್ರೆ ಮಾತ್ರ ಆ ಮಾವಿನ ಹಣ್ಣು ಅಷ್ಟು ಕೊಡಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ. ಎಷ್ಟೋ ಜನ ತಲೆಗೆ ರೆಗ್ಯುಲರಾಗಿ ಡೈಲಿ 2 ಟೈಮ್ ಹಚ್ಚಿರಪ್ಪ, ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ಅನ್ವರ್ಥ ನಾವೇನಂತ ಕರಿತಿದ್ವಿ ಗೊತ್ತಾ, ನೀಲವೇಣಿ, ಕೃಷ್ಣವೇಣಿ, ಚೆನ್ನಾಗಿ ನಗ್ತಾ ಇದ್ದರೆ ಸುಹಾಸಿನಿ, ಹೀಗೆಲ್ಲ ಅನ್ವರ್ಥ ನಾಮಗಳಲ್ಲಿ ಮಹಿಳೆಯನ್ನು ವರ್ಣನೆ ಮಾಡ್ತಿದ್ದೀರಿ, ಯಾವುದು ಮೇಲೆ ಯಾವುದು ಕೆಳಗೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಹೆಣ್ಣನ್ನು ಯಾಕೆ ನಾವು ಆ ಥರ ವರ್ಣನೆ ಮಾಡ್ತಾ ಇದ್ವಿ, ಅಷ್ಟು ಚೆನ್ನಾಗಿ ಕೇಶ ರಾಶಿಯನ್ನು ಇಟ್ಕೊಂಡಿದ್ಲು, ಅಷ್ಟು ಚೆನ್ನಾಗಿ ಗೌರವಪೂರ್ಣಕವಾಗಿ ತನ್ನ ಕೂದಲನ್ನ ಬೆಳೆಸ್ಕೊಳ್ತಾ ಇದ್ಲು. ನೋಡೋಕ್ಕೆ ಮಾತ್ರ ಚೆನ್ನಾಗಿರುತ್ತಾ ಕೂದಲು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಭಾಗ ಒಂದು, ಅಸ್ಥಿ ಧಾತುವಿನ ಉಪಧಾತು ಕೇಶ, ಲೋಮ ಮತ್ತು ನಖ. ಒಂದು ಪುರುಷ ಚೆನ್ನಾಗಿ ಕೂದಲು ದಷ್ಟಪುಷ್ಟವಾಗಿ ಸದೃಢವಾಗಿ ತನಗಿದೆ ಅಂದಾಗ ಅಸ್ಥಿ ಧಾತು ತುಂಬ ಚೆನ್ನಾಗಿ ಅವನಲ್ಲಿ ಪೋಷಣೆ ಇದೆ, ಯಾವುದೇ ವಿಧವಾದಂತಹ ಮಾಲ್ ನರಿಶ್ಮೆಂಟ್ ಇಲ್ಲ, ಯಾವುದೇ ಹಂತದ ಕುಪೋಷಣ ಜನ್ಯ ವಿಕಾರಗಳು ಆ ವ್ಯಕ್ತಿಗೆ ಇಲ್ಲ ಅಂತಕ್ಕಂಥ ತುಂಬ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇವತ್ತು ಕೂದಲಿದ್ರು ಕೂಡ ಶೇವ್ ಮಾಡ್ಕೊಂಬಿಡ್ತಕ್ಕಂಥದ್ದು, ಪಾಪ ಚೆನ್ನಾಗಿ ಬೆಳೀತಾ ಇರುತ್ತೆ, ಅದನ್ನು ಶೇವ್ ಮಾಡ್ಕೊಂಬಿಡೋದು ಫ್ಯಾಂಟಸಿ ಅಂತ ಕರಿತಕ್ಕಂಥದ್ದು. ವೇರ್ ಆರ್ ವಾಸ್ ದ ಪಿಂಚ್ ಆಫ್ ದ ಶೂ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಯಾರಿಗೆ ಕೂದಲಿಲ್ಲ ಪಾಪ
ಬಾಲ್ಡ್ ಆಗಿಬಿಡುತ್ತೆ, ಚಿಕ್ಕ ವಯಸ್ಸಿಗೆ ತುಂಬ ಕೂದಲು ಉದೋಗುತ್ತೆ, ಅವ್ರನ್ನ ಚೂರು ವೈಯಕ್ತಿಕವಾಗಿ ಕರೆಸಿ ಕೇಳಿ ಹೌ ಡು ಯು ಫೀಲ್ ಅಂತ. ಲಕ್ಷದಲ್ಲೊಬ್ಬ ಕೂಡ ಐಮ್ ಹ್ಯಾಪಿ ಅಂತ ಹೇಳಲ್ಲ, ಯಾಕಂದರೆ ಎಲ್ಲ ಒಂದು ಖೇದ, ಮಾನಸಿಕವಾಗಿ ಸ್ವಲ್ಪ ಫೀಲಿಂಗ್ ಲೋ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳ್ತೀವಲ್ಲ, ಅದು ಸರ್ವೇ ಸಾಮಾನ್ಯವಾಗಿ ತೊಂದರೆ ಕೊಡಿ. ಯಾಕಪ್ಪ ಎಲ್ಲರಿಗೂ ಕೂದಲಿದೆ, ನನಗೆ ಯಾಕಪ್ಪ ಇಲ್ಲ, ನಾನೇನಪ್ಪ ತಪ್ಪು ಮಾಡಿದೆ ಅಣ್ಣ, ನನಗೆ ಯಾಕಪ್ಪ ಕೂದಲು ಕೊಟ್ಟಿಲ್ಲ ಅಂತಕ್ಕಂಥ ಎಲ್ಲೋ ಒಂದು ಪಾಯಿಂಟ್ ಆಫ್ ವರಿ ಅವರು ಡೆಫಿನೆಟ್ಲಿ ಇರುತ್ತೆ. ಹೆಂಗೆ ಹಚ್ಚಬೇಕು, ಏನೆಲ್ಲ ಕಾಳಜಿ ಮಾಡಬೇಕು ಕೂದಲಿಗೆ ಅಂತ ಕೇಳ್ತೀರಾ? ಫಸ್ಟ್ ಆಫ್ ಆಲ್, ತುಂಬ ಬಿಸಿನೀರು ತುಂಬ ತಣ್ಣೀರು ತಲೆಗೆ ಹಾಕ್ಬಾರ್ದು. ಉಗುರು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ತಲೆ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ತೆಳುವಾಗಿರ್ತಕ್ಕಂಥ ಪಂಚೆ ಬಟ್ಟೆ, ದುಪ್ಪಟ್ಟ ಬಟ್ಟೆ, ಧೋತಿ ಬಟ್ಟೆ, ಪಂಚೆ ಬಟ್ಟೆ, ಇದರಲ್ಲಿ ಹೇರಮಪ್ ಮಾಡ್ತಾ ಬರಬೇಕು. ನಾವೇನು ಮಾಡ್ತೀವಿ, ಟರ್ಕಿ ಟವಲ್ ತೊಗೋತೀವಿ, ಥಿಕ್ಕಾಗಿ ರಗ್ ಥರ ಇರತಕ್ಕಂಥ ಸಾಫ್ಟ್ ಎಕ್ಸ್ಪೆನ್ಸಿವ್ ಟವಲ್ ತೊಗೊಂಡು ತನ್ನೆಲ್ಲ ಚೆನ್ನಾಗಿ ಹಾಕಿ ಉಜ್ಜಿಬಿಟ್ರೆ, ಎಸ್ಪೆಷಲಿ ವುಮೆನ್ ಜಾಸ್ತಿ ಹೊತ್ತು ಹಾಕಿ ಉಜ್ಜಿಬಿಟ್ರೆ ತಲೆನ ಕೂದಲು ಚೆನ್ನಾಗಿ ಒಣಗಿಸ್ಬಿಡ್ತೀವಿ ಅಂತಕ್ಕಂಥ ಒಂದು ಪರಿಕಲ್ಪ ಇರ್ತಾರೆ, ಅದು ತಪ್ಪು. ಮತ್ತೇನು ಮಾಡೋದು ಸರ್, ಹೇರಡ್ರೆ ಯಾರು ಸರ್, ತುಂಬ ಜಾಸ್ತಿ ಬಿಸಿ ಬರೋ ಥರ ಇಟ್ಟು ಒಳ್ಳೆ ಬಿಸಿ ಗಾಳಿ ಹೊಡೆದು ಬಿಡ್ತೀನಿ ಸರ್ ಸ್ಕ್ಯಾಲ್ಪ್ಗೆ, ಹಿಂಗೆ ಒಣಗಿಬಿಡುತ್ತೆ ಸರ್. ಯಾಕಂದರೆ ಆಫೀಸ್ಗೆ ಹೋಗ್ಬೇಕಲ್ವಾ, ಟೈಮ್ ಇಲ್ಲ, ಎದ್ದೇಳೋದೆ 6 ಗಂಟೆಗೆ, ಗಂಡ ಮನೆ ಮಕ್ಕಳು ಎಲ್ಲ ನೋಡ್ಕೋಬೇಕು, 8 ಗಂಟೆಗೆ ಕ್ಯಾಬ್ ಬಂದ್ಬಿಡುತ್ತೆ ಸರ್, ಟೈಮ್ ಇಲ್ಲ ಸರ್, ಸಂಡೇನೂ ನನಗೆ ಟೈಮ್ ಇರಲ್ಲ ಸರ್, ಅವತ್ತೆಲ್ಲ ನಮಗೆ ಎಕ್ಸ್ಟ್ರಾ ವರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗ ಸ್ನಾನ ಮಾಡ್ತೀನೋ ಆವಾಗ ಫುಲ್ ಹೇರ್ ಡ್ರೈಯರ್ ಇಟ್ಕೊಂಡ್ಬಿಡ್ತೀನಿ ಸರ್. ರೂಟ್ಸ್ ಎಲ್ಲ ಕಿತ್ತೋಗುತ್ತೆ ರೀ, ಸುಟ್ಟೋಗುತ್ತೆ, ಅಷ್ಟು ಬಿಸಿ ಹೇರ್ ಡ್ರೈಯರ್ನ ಬ್ಲೋಯರು ನಿಮ್ಮ ಸ್ಕ್ಯಾಲ್ಪಿಗೆ ಮುಟ್ಟಿದ್ರೆ ಸುಟ್ಟೋಗುತ್ತೆ. ಆಮೇಲೆ ಎಣ್ಣೆ ಹಿಂಗೆ ತಗೋ, ಹಿಂಗಾಕಿ ಹಿಂಗೆ ಉಜ್ಜು, ದಟ್ ಇಸ್ ನಾಟ್ ದ ರೈಟ್ ವೇ ಆಫ್ ಅಪ್ಲಿಕೇಶನ್. ನರಿಶ್ಮೆಂಟ್, ಕೂದಲಿಗೆ ಜೀವನ ಇಲ್ವಲ್ಲ ಸರ್, ಎಣ್ಣೆ ಹಾಕಬೇಕು ಅಂತ ಕೇಳ್ತೀರಲ್ವಾ? ಕೂದಲಿಗೆ ಜೀವ ಇಲ್ಲ, ಜೀವ ಇಲ್ಲ ಅಂದಮೇಲೆ ಆರೋಜನ ಹೆಂಗೆ, ಆರೋಜನ ಹೆಂಗೆ, ಎಲ್ಲಿಂದಾದ್ರೂ ಪ್ರಾದುರ್ಭಾವ ಆಗಬೇಕಲ್ವಾ? ಆ ಪ್ರಾದುರ್ಭಾವ ಆಗ್ತಕ್ಕಂಥ ಜಾಗಕ್ಕೆ ಸ್ಥಾನಿಕವಾಗಿ ಒಂದು ನರಿಶ್ಮೆಂಟ್ ಅಂತ ಕೊಡಬೇಕಲ್ವಾ? ನರಿಶ್ಮೆಂಟ್ ಬೇಕಾ ಬೇಡವಾ? ಸೊ ಎಲ್ಲಿ ಕೂದಲುಗಳು ಹಚ್ಚೋದು, ಬುರುಡಾಗಿ ಹಚ್ಚಬೇಕಾಗಿರ್ತಕ್ಕಂಥ. ಸೊ ಸ್ಕ್ಯಾಲ್ಪ್ಗೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಒಂದು ಕಪ್ಪಲ್ಲಿ ಫಿಂಗರ್ ಟಿಪ್ಸ್ನ ಅದ್ಕೊಂಡು ಚೆನ್ನಾಗಿ ನೀವು ಸ್ಕ್ಯಾಲ್ಪ್ಗೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಆ ಬಾಲ ವೃದ್ಧರು ಎಲ್ಲರೂ ದಿನಕ್ಕೊಂದು 5 ನಿಮಿಷ ಬೆಳಗ್ಗೆ ಸಾಯಂಕಾಲ ಯಾವ ಎಣ್ಣೆ ಹಚ್ಚಬೇಕು ಸರ್, ಬ್ರ್ಯಾಂಡ್ ಏನಾ, ಬ್ರ್ಯಾಂಡ್ ಬಿನಾ, ಯೂಟ್ಯೂಬಲ್ಲಿ ಬರೋದಾ, ಫೇಸ್ಬುಕ್ಕಲ್ಲಿ ಬರೋದಾ, ಇಲ್ಲ ಚಾನಲಲ್ಲಿ ಬರೋದಾ, ಯಾವ ತೊಗೊಳೋದು, ಇಂಪೋರ್ಟೆಡ್ ತರಿಸ್ಬಿಡಲ್ಲ ಸರ್, ನಮ್ಮ ಫ್ರೆಂಡ್ ಅಮೆರಿಕಾಗೆ ಹೋಗ್ತಿದ್ರೆ ಅಲ್ಲಿಂದ ತರಿಸ್ಬಿಟ್ರೆ ಒಳ್ಳೆ ಎಣ್ಣೆನ. ಸ್ವಾಮಿ ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆ, ಹರಳೆಣ್ಣೆ ಹಚ್ಕೋತೀರಾ ತಂಪು, ಎಳ್ಳು ಬೆಳೀತೀರಾ ಎಳ್ಳೆಣ್ಣೆ ಹಚ್ಚಿ, ಕೋಸ್ತಲ್ ಬೆಂಟ್ರಲ್ಲಿದ್ದೀರಾ ಕೊಬ್ಬರಿ ಎಣ್ಣೆ ಹಚ್ಚಿ, ನಿಮ್ಗೆ ಯಾವ ಎಣ್ಣೆ ಬೇಕಾದ್ರೂ ಹಚ್ಚಿ, ಅದಕ್ಕೆ ಬೇಕಾದ್ರೂ ಲೂಬ್ರಿಕೇಶನ್ ಸ್ನಿಗ್ಧತೆ ಅಂತ ಕರಿತೀವಿ, ಆ ಲೂಬ್ರಿಕೇಟ್ನ ಮಾಡ್ತಾ ಬನ್ನಿ. ವಾಷಿಂಗ್ ಒಳ್ಳೆ ಶ್ಯಾಂಪು ಸರ್, ಹರ್ಬಲ್ ಶ್ಯಾಂಪು 5,000 ರೂಪಾಯಿ ಲೀಟರ್ ಆದರೂ ಸರಿ, ಅದನ್ನು ತೊಗೊಂಬಂದ್ಬಿಟ್ಟಿದ್ದೀನಿ ಸರ್ ಹಾಕ್ತೀವಿ. ಯಾವುದೇ ಶ್ಯಾಂಪು ತನ್ನ ಕ್ಲೆನ್ಸಿಂಗ್ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಬೈ ಆ್ಯಂಡ್ ಲಾರ್ಜ್ ಇಟ್ ಹ್ಯಾಸ್ ಟು ಬಿ ಎ ಡಿಟರ್ಜೆಂಟ್ ಬೇಸ್ಡ್. ಯಾವಾಗ ಡಿಟರ್ಜೆಂಟ್ ಬೇಸ್ಡ್ ಶ್ಯಾಂಪು ಹಾಕ್ತೀರಾ ರೂಟ್ಸ್ನ ಕಿತ್ಕೊಂಬಂದ್ಬಿಡುತ್ತೆ. ಸೀಗೆ ಪುಡಿ, ಅಂಟುವಾಳದ ಪುಡಿ ಎರಡನ್ನ ಸ್ವಲ್ಪ ರೋಸ್ ವಾಟರ್ ಜೊತೆಗೆ ಫೈನ್ ಬ್ಲೆಂಡ್ ಮಾಡಿಕೊಂಡು, ನಿಮ್ಮ ಬೋಂಡ ಹಿಟ್ಟು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇರುತ್ತಲ್ವಾ, ಆ ಕನ್ಸಿಸ್ಟೆನ್ಸಿ ಮಾಡಿ ಇಟ್ಬಿಡಿ. ಏನು ಭಾಳ ಅಂದ್ರೆ ಸ್ವಲ್ಪ ನೀವು ವಾಶ್ರೂಮ್ ಗಲೀಜಾಗ್ಬೋದು ವಾಶ್ ಮಾಡೋವಾಗ, ಆದರೆ ಸಂಪೂರ್ಣ ಲೇಪಿತವಾದಂಥ ಎಣ್ಣೆಯನ್ನು ತೆಗೀತಕ್ಕಂಥ ಸಮರ್ಥತೆ ಆ ಒಂದು ಮೆಡಿಸನ್ಗೆ ಬ್ಯೂಟಿಫುಲ್ ಆಗಿದೆ ಅಂತ. ಇಷ್ಟನ್ನ ಮಾಡಿಕೊಂಡು ವೈಡ್ ಟೂತ್ ಕುಂಬ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಅಗಲ ಹಲ್ಲಿರ್ತಕ್ಕಂಥ ಬಾಚಣಿಗೆ, ಅನೇಕ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಹಲ್ಲು ಬಾಚಿದ್ದಿನ್ನೇ ಬಾಚಿದ್ದು, ಮೇಲ್ ಬಾಚೋದು, ನಿಮಿಷಕ್ಕೆ 50 ಸಲ ಬಾಚೋದು. ಸೊ ದಿಸಕ್ಕೆ ಒಂದ್ಸಲ ಚೆನ್ನಾಗಿ ನೀವು ಬಾಚಿದ್ರೂ ಸರಿ, 2 ಸಲ ಬಾಚಿದ್ರೂ ಸರಿ, ಹೆಲ್ಮೆಟ್ ಹಾಕ್ಕೊಂಡೆ ಬಂದೆ, ಎಲ್ಲ ಆಫೀಸ್ಗೆ ಹೋದೆ, ಯಾವುದೋ ಪಾರ್ಟಿಗೆ ಎಂಟಾಗ್ತದೆ, ನೀವು ಬಾಚ್ಕೊಂಡು ಹೋಗ್ಬೇಕು ಅಂದರೆ ನೀವು ಅಲ್ಲಿ ಹೋಗಿ ನಿಮ್ಮ ಕಾರ್ ಎಲ್ಲರೂ ಇವತ್ತು ಕಾರು ಏನೋ ಏನೋ ವ್ಯವಸ್ಥೆ ಇರುತ್ತಲ್ವ, ಹೋಗಿನ ಮುಂಚೆ ಬಾಚ್ಕೊಂಡು ಹೋಗಿ, ಮನೇಲೊಂದು 25 ಸಲ ಅಲ್ಲೊಂದು 20 ಸಲ ಬಾಚ್ಕೊಂಡ್ರೆ ಡೆಫಿನೆಟ್ಲಿ ರೂಟ್ಸ್ಗೆ ಅನ್ವಾಂಟೆಡ್ ಸ್ಟ್ರೈನ್ನ ಡ್ಯಾಮೇಜ್ನ ಮಾಡ್ತೀರ. ಅದ್ರ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ನ ನೀವು ಮಾಡಿ ಅಂತ ಹೇಳ್ತಾ, ಪರ್ಫ್ಯೂಮ್ಸು, ಜೆಲ್ಸು, ಅನ್ವಾಂಟೆಡ್ ಕಲರಿಂಗ್ ಏಜೆಂಟ್ಸ್, ವಯಸ್ಸಾದಮೇಲೆ ಹೆರಡೆ ಹಾಕೋದ್ರ ಬಗ್ಗೆ ನಾನು ವಿಸ್ತೃತವಾಗಿ ಆಮೇಲೆ ಇನ್ನೊಂದು ಕಂತಿನಲ್ಲಿ ಮಾತಾಡ್ತೀನಿ. ಆದರೆ ಕೂದಲು ಕಪ್ಪಗಿದೆ ಅನ್ನೋವಾಗ ಅದನ್ನು ನೀಲಿ ಬಣ್ಣ ಮಾಡಿದೆ, ಪಿಂಕ್ ಬಣ್ಣ ಮಾಡಿದೆ, ಯೆಲ್ಲೋ ಬಣ್ಣ ಮಾಡಿದೆ, ಈ ಥರದ ಒಂದು ಪದ್ಧತಿಗಳಿಂದ ತಾವು ದೂರ ಇರತಕ್ಕಂಥದ್ದು ಸೂಕ್ತ ಮತ್ತು ಸಮಂಜಸವೇ ಸರಿ. ನಿಮ್ಮ ಕೂದಲು ಚೆನ್ನಾಗಿದ್ದರೆ ಉತ್ತಮ ಅಂಗಾರಿ ಭಗವಂತ ಕೊಟ್ಟಿರ್ತಕ್ಕಂಥ ನ್ಯಾಚುರಲ್ ಹೆಲ್ಮೆಟ್, ಚಳಿ ಮಳೆ ಗಾಳಿ ಚಿಕ್ಕ ಪುಟ್ಟ ಗಾಯ ಒಂದು ಬಫರ್ ಏಜೆಂಟಾಗಿ ಭಗವಂತ ಒಂದು ದಪ್ಪ ಕೂದಲನ್ನ ಕೊಟ್ಟಿದ್ದಾನೆ ಅಂದರೆ ಅದನ್ನು ಕಾಪಾಡ್ಕೊಳ್ಳಿ, ಅದನ್ನು ಸಂರಕ್ಷಿಸ್ಕೊಳ್ಳಿ, ಅದನ್ನು ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಂತನ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.